ಸಿದ್ದರಾಮಯ್ಯ ಡಿಕೆಶಿ ಮಧ್ಯದಲ್ಲಿ ಮುನಿಸು ಮುಂದುವರೆದಿದೆ. ವೇದಿಕೆ ಮೇಲೆ ಹೆಸರನ್ನ ಹೇಳೋದಕ್ಕೆ ಇಬ್ಬರು ಕೂಡ ಹಿಂದೇಟನ್ನು ಹಾಕಿದ್ದಾರೆ. ಡಿಕೆಶಿ ಹೆಸರನ್ನ ಹೇಳದೆ ಭಾಷಣವನ್ನ ಮುಗಿಸಿದ್ದಾರೆ ಸಿದ್ದರಾಮಯ್ಯ. ಇನ್ನು ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಹೆಸರನ್ನ ಹೇಳದೆ ಭಾಷಣವನ್ನ ಮುಗಿಸಿದ್ದಾರೆ ಡಿಕೆ ಶಿವಕುಮಾರ್. ಆ ಮೂಲಕವಾಗಿ ಮತ್ತೊಮ್ಮೆ ಇಬ್ಬರ ಮಧ್ಯದಲ್ಲಿರುವಂತಹ ಶೀತಲ ಸಮರ ಮುನ್ನೆಲೆಗೆ ಬಂದಂತಾಗಿದೆ. ಮತ್ತೊಮ್ಮೆ ಬಯಲಾಗಿದೆ ಇಬ್ಬರ ನಡುವಿನ ಸಂಘರ್ಷ. ಸೋನಿಯಾ ಗಾಂಧಿ ಕಿ, ರಾಹುಲ್ ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ. ಬಂಧುಗಳೆ, ಎಂಥ ಪವಿತ್ರವಾದಂತಹ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಾನು ಸತೀಶ್ ಜಾರಕಿಹೊಳಿ ಅವರು, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂತ ಸತೀಶ್ ಜಾರಕಿಹೊಳಿ ಅವರೇ, ಎಐಸಿಸಿ ಕಾರ್ಯದರ್ಶಿಗಳಾದಂತ ಶ್ರೀ ಬೋಸರಾಜ್ ಅವರೇ, ಮಾಜಿ ಮಂತ್ರಿಗಳಾದಂತ ಶ್ರೀ ರಾಯರೆಡ್ಡಿ ಅವರೇ, ಮಾಜಿ ಶಾಸಕರಾದಂತ ಹಸನ್ ಸಾಬ್ ಕೋತಿಯಾಳ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂತ ಬಿ ವಿ ನಾಯ್ಕ ಅವರೇ, ಶಾಸಕರಾದಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.